ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಅರ್ಪಿಸುವ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಕ್ಕಳ ವಿಷಯ ಬಂದಾಗ ಪೋಷಕರು ಹಲವಾರು ಕನಸುಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಳ್ತಾರೆ. ಆದರೆ ಈ ಕನಸುಗಳು ನಿರೀಕ್ಷೆಗಳು ಕೆಲವೊಮ್ಮೆ ಮಕ್ಕಳ ಪಾಲಿಗೆ ಒತ್ತಡ ಆಗುತ್ತೆ, ಸಮಸ್ಯೆಗಳು ಕೂಡ ಆಗಬಹುದು. ಮಕ್ಕಳನ್ನು ಪೋಷಿಸುವ ಹಾದಿಯಲ್ಲಿ ಪೋಷಕರು ಮಾಡುವಂತಹ ಸಾಮಾನ್ಯ ತಪ್ಪುಗಳು ಯಾವ್ಯಾವುದು ಮತ್ತು ಅದಕ್ಕೆ ನಾವು ಕಂಡುಕೊಳ್ಳಬಹುದಾದ ಪರಿಹಾರಗಳು ಯಾವ್ಯಾವುದು ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಈ ವಿಕಸನ ಕಾರ್ಯಕ್ರಮದಲ್ಲಿ ಇದ್ದಾರೆ NLP ಪ್ರಾಕ್ಟೀಷನರ್ ಆದ ಮತ್ತು ಬ್ರೈಟ್ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್ ಅವರು. ರವಿಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ನಮಸ್ತೆ. ವೀಕ್ಷಕರೇ, ಈ ಮಕ್ಕಳ ಪೋಷಣೆಯಲ್ಲಿ ಪೋಷಕರು ಮಾಡುವ ಸಾಮಾನ್ಯ ತಪ್ಪುಗಳು ಹಾಗೂ ಪರಿಹಾರಗಳು, ಈ ಸಮಸ್ಯೆಗಳ ಕುರಿತು ನೀವು ಕೂಡ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದು. ನಿಮ್ಮ ಪ್ರಶ್ನೆಗಳನ್ನು ನಮ್ಮ ಜೊತೆ ಕೇಳಬಹುದು, ಪರಿಹಾರವನ್ನು ಕಂಡುಕೊಳ್ಳಬಹುದು. ನೀವು ಮಾಡಬೇಕಾದಿಷ್ಟೇ, ನಮ್ಮ TV ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ 406-555-4055 ಈ ನಂಬರ್ಗೆ ಕರೆಯನ್ನು ಮಾಡಿ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನೀವು ಪ್ರಶ್ನೆ ಮಾಡುವಾಗ TV ವಾಲ್ಯೂಮನ್ನು ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಿ. ರವಿ ಸರ್, ಮೊದಲಿಗೆ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ, ಮಕ್ಕಳು ಕಲಿಯುವ ಹಂತದಲ್ಲಿ ಕಲಿಯುವಾಗ ಯಾವ ಯಾವ ಹಂತದಲ್ಲಿ ಹೇಗೆ ಅವರು ಕಲಿತಾರೆ ಅಂತ ನೋಡಿ. ಮಕ್ಕಳಲ್ಲಿ ಹಲವಾರು ಹಂತಗಳನ್ನು ನಾವು ಗುರುತಿಸ್ಬೋದು. ಮೊದಲನೇ ಹಂತ ಹುಟ್ಟಿದಾಗಿನಿಂದ 5 ವರ್ಷದವರೆಗಿನ ಒಂದು ಹಂತ, ಎರಡನೇದು 5 ವರ್ಷದಿಂದ 10 ವರ್ಷದವರೆಗಿನ ಒಂದು ಹಂತ, ಮತ್ತು 5ರಿಂದ ನಂತರದ ಹಂತ. ನೋಡಿ, ಈ ಇದನ್ನು ನಾನು ಹೇಳಲಿಕ್ಕೆ ಮೊದಲು ಒಂದು ಅಂಶವನ್ನು ತಿಳ್ಕೊಳ್ಳೋಣ. ನಾವೆಲ್ಲರೂ ಮಕ್ಕಳನ್ನು ದೇವರು ಅಂತ ಕರಿತೀವಿ, ಆದರೆ ಅದರ ನಿಜವಾದ ಅರ್ಥ ಏನು ಅಂತೇಳಿದ್ರೆ, ಮಕ್ಕಳು ಯಾವುದೇ ಥರದ ಸಮಸ್ಯೆಗಳನ್ನು ಎದುರಿಸುವಂಥ ಎಲ್ಲ ಅವರಿಗಿರಬೇಕಾಗಿರೋ ಎಬಿಲಿಟೀಸ್ನ ಇಟ್ಕೊಂಡೇ ಹುಟ್ಟಿರ್ತಾರೆ. ಮತ್ತು ಪ್ರತಿ ಮಗುವಿಗೂ ಒಂದು ಸ್ಪಷ್ಟವಾದ ಗುರಿ ಇಟ್ಕೊಂಡು ಈ ಭೂಮಿಗೆ ಬಂದಿರೋದ್ರಿಂದ ಆ ಮಗುಗೆ ಏನು ಮಾಡಬೇಕು ಅನ್ನೋದು ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಮೊದಲನೇ ಹಂತದಲ್ಲಿ, ಅಂದರೆ 0-5 ಇಯರ್ಸ್ ಏನಿದೆ ಈ ಹಂತದಲ್ಲಿ, ಮಕ್ಕಳು ಹೆಚ್ಚಾಗಿ ಕಲಿಯೋದು ಪೋಷಕರು ಮತ್ತು ತನ್ನ ಪರಿಸರದಲ್ಲಿ ಇರತಕ್ಕಂಥ ಜನ ಏನು ಮಾಡ್ತಾರೆ ಅದನ್ನು ಎಕ್ಸಾಕ್ಟ್ಲಿ ಕಾಪಿ ಮಾಡ್ತಾರೆ. ಸೊ 5ರಿಂದ 10 ವರ್ಷದ ನಂತರದ ಮಕ್ಕಳು ಏನಿರ್ತಾರೆ, ಇವರು ಅಬ್ಸರ್ವ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ನಂತರ ಅದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು 10 ವರ್ಷದ ನಂತರದ ಮಕ್ಕಳು ಅವ್ರಿಗಾಗುವ ಅನುಭವದ ಆಧಾರದ ಮೇಲೆ ಯಾವುದು ಸರಿ ತಪ್ಪು ಅಂತ ಜಡ್ಜ್ಮೆಂಟ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾರೆ, ಅದರ ಆಧಾರದ ಮೇಲೆ ಅವರು ಕಲಿತಾರೆ. ಬಟ್ ಈ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪೋಷಕರು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮಕ್ಕಳ ಶಿಕ್ಷಣ ಮೊದಲನೇ 4 ವರ್ಷದಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಯಾಕೆ 4ನೇ ವಯಸ್ಸಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಸೈನ್ಸ್ ಕೂಡ ಈಗ ಆಲ್ರೆಡಿ ಒಪ್ಕೊಂಡಿದೆ. ಮಕ್ಕಳ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಆಗೋದು, ಅದರ ಸಂಪೂರ್ಣ ಅಭಿವೃದ್ಧಿ ಆಗೋದು ಮೊದಲನೇ 4 ವರ್ಷದಲ್ಲಿ ಮಾತ್ರ. ಇದಕ್ಕೆ ಹಲವಾರು ವೈಜ್ಞಾನಿಕವಾದಂಥ ಏನೋ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಹೋಗ್ಬೋದು. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಅಂತ ಇದೆ. ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಾನ್ಷಿಯಸ್ ಮೈಂಡ್ಗಿಂತ ಸಬ್ ಕಾನ್ಷಿಯಸ್ ಮೈಂಡನ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗೆ ಬ್ರೈನ್ ಫ್ರೀಕ್ವೆನ್ಸಿ ಅಂತ ಒಂದು ಇರುತ್ತೆ. ಸೊ ಈ ಬ್ರೈನ್ ಫ್ರೀಕ್ವೆನ್ಸಿ ಕಡಿಮೆ ಆದಷ್ಟು ಮನುಷ್ಯ ಕಲಿಯುವಂಥ ಅನ್ನೋ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನನ್ನ ಮತ್ತು ನಿಮ್ಮ ಬ್ರೈನ್ ಫ್ರೀಕ್ವೆನ್ಸಿಯನ್ನು ತೆಗೆದುಕೊಂಡ್ರೆ ಅದು ತುಂಬ ಹೈ ಲೆವೆಲಲ್ಲಿರುತ್ತೆ. ನಾವು ಯಾವುದೇ ವಿಷಯವನ್ನು ಭಾಳ ಸುಲಭವಾಗಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಆದರೆ ಮಕ್ಕಳಲ್ಲಿ ಆ ಥರ ಅಲ್ಲ, ಮಕ್ಕಳಲ್ಲಿ ಬ್ರೈನ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಮತ್ತು ಅಪ್ ಟು ದಿ ಏಜ್ ಆಫ್ 7 ಬೈ ಡಿಫಾಲ್ಟ್ ಅವ್ರು ಸಬ್ ಕಾನ್ಷಿಯಸ್ ಮೈಂಡಲ್ಲಿರ್ತಾರೆ. ಸಬ್ ಕಾನ್ಷಿಯಸ್ ಮೈಂಡನ್ನು ನಾವು ಹೇಗೆ ಅಟೈನ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಬಹುಶಃ ಸುಮಾರು ಒಂದು 20-30 ನಿಮಿಷ ಮೆಡಿಟೇಷನ್ ಮಾಡಿದ್ರೆ, ಅದು ಕೆಲವ್ರಿಗೆ ಆಗ್ಬೋದು ಆಗದೇನೂ ಇರ್ಬೋದು, ವರ್ಷಗಳ ಪ್ರಯತ್ನ ಇದ್ದರೆ ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡಿಗೆ ಬರ್ಬೋದು. ಸೊ ಕಲಿಯೋದಕ್ಕೆ ಸೂಕ್ತ ವಿಧಾನ ಯಾವುದು ಅಂತ ಹೇಳಿದ್ರೆ, ಕಾನ್ಷಿಯಸ್ ಮೈಂಡಲ್ಲಿ ಕಲಿಯೋದು ಮತ್ತು ಬ್ರೈನ್ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಿಕೊಂಡು ಕಲಿಯೋದು. ಆದರೆ ಮಕ್ಕಳಲ್ಲಿ ಇದು ಡಿಫಾಲ್ಟ್ ಆಗಿರುತ್ತೆ, ಅವರು ಏನೂ ಮಾಡಬೇಕಾಗಿಲ್ಲ, ಅವರ ಸ್ವಾಭಾವಿಕವಾಗಿ ಅವರಲ್ಲಿ ಡಿಫಾಲ್ಟ್ ಆಗಿರೋದ್ರಿಂದ ಸೊ ಅವರು ಯಾವುದನ್ನು ಬೇಕಾದರೂ ಅದಕ್ಕೆ ಕಷ್ಟ, ಮಕ್ಕಳಿಗೆ ಕಷ್ಟ ಸುಲಭ ಅನ್ನೋದು ಯಾವುದೂ ಇರಲ್ಲ, ಅವರು ಯಾವುದನ್ನು ಬೇಕಾದರೂ ಕಲಿಬೋದು. ಸೊ ಆದ್ದರಿಂದ ಮೊದಲನೇ 2 ಹಂತ ಏನಿದೆ, ಅಂದರೆ 0-10 ಇಯರ್ಸ್ ಏನಿದೆ, ಅದು ವೆರಿ ವೆರಿ ಕ್ರೂಷಿಯಲ್.
ಒಂದು ಒಂದು ಇಂಟರಪ್ಟ್ ಮಾಡ್ತೀನಿ ಸರ್ ನಾನು ನೀವು ಹೇಳಿದ್ರಿ 10 ವರ್ಷದ ತನಕ ತುಂಬಾ ಕ್ರೂಷಿಯಲ್ ಪೀರಿಯಡ್ ಅಂತ ಹೌದು ಈಗ ನಮ್ಮ ವಿಷಯನೇ ಬಂದಾಗ 10 ವರ್ಷದಲ್ಲಿ ನಾವು ಏನು ಪ್ರಾಥಮಿಕ ಹಂತದಲ್ಲಿ ಕಲ್ತಿದ್ವೋ ಇಂದಿಗೂ ಕೂಡ ಅದು ನೆನಪಿನಲ್ಲಿ ಇರುತ್ತೆ ಅನ್ನೋದು ಆಮೇಲಿಂದ 10 ವರ್ಷದ ನಂತರ ಪ್ರೌಢಾವಸ್ಥೆಯಲ್ಲಿ ನಾವೇನೇನು ಕಲ್ತಿರ್ತೀವಿ ಅದು ಅಷ್ಟಾಗಿ ಮೆಮೊರಿಯಲ್ಲಿ ಉಳಿಯೋದಿಲ್ಲ ಆದರೆ ಪ್ರಾಥಮಿಕ ಹಂತದಲ್ಲಿ ಇರೋದು ಅದು ಟೀಚರ್ಸ್ ಆಗಿರ್ಬೋದು ಅಥವಾ ಅವ್ರು ಕಲಿಸಿರೋ ಪಾಠಗಳಿರ್ಬೋದು ಅದು ಇಂದಿಗೂ ಕೂಡ ನಮಗೆ ಅಚ್ಚಳಿಯದೆ ನೆನಪಿನಲ್ಲಿ ಉಳ್ಕೊಂಡಿರುತ್ತೆ ಅನ್ನುವಂಥದ್ದು ಅದಕ್ಕೆ ಕಾರಣ ಸಬ್ ಕಾನ್ಷಿಯಸ್ ಮೈಂಡ್ ನಾನು ನಿಮ್ಗೆ ಆಗಲೇ ಹೇಳಿದೆ ಆ ಮೊದಲನೇ 10 ವರ್ಷದ ವಯಸ್ಸಿನವರೆಗೆ ಮಕ್ಕಳಿನಿರ್ತಾರೆ ಅವರು ಸಬ್ ಕಾನ್ಷಿಯಸ್ ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿರ್ತಾರೆ ಅದಕ್ಕೆ ಅವ್ರು ಏನೂ ಮಾಡಬೇಕಾಗಿಲ್ಲ ಸೊ ಈ ಸುಪ್ತ ಮನಸ್ಸು ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಯಶಸ್ವಿ ಆಗೋದಕ್ಕೆ ಫೇಲ್ಯೂರ್ ಆಗೋದಕ್ಕೆ ಮೂಲಭೂತ ಒಂದು ಕಾರಣ ಸುಪ್ತ ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್ ಸೊ ಯಾವ ವಿಷಯವನ್ನು ಮಕ್ಕಳು ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಕಲ್ತಿರ್ತಾರೋ ಆ ವಿಷಯ ಅವ್ರಿಗೆ ಭಾಳ ದೀರ್ಘಾವಧಿ ಕಾಲದವರೆಗೆ ನೆನಪಿರುತ್ತೆ ಮತ್ತು ಅದು ದೀರ್ಘವಾದಂಥ ಪರಿಣಾಮವನ್ನು ಬೀರುತ್ತೆ ಈ 10 ವರ್ಷದ ನಂತರ ಏನಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡನ ಪ್ರಭಾವ ಕಡಿಮೆ ಆಗಿ ಕಾನ್ಷಿಯಸ್ ಮೈಂಡನ ಪ್ರಭಾವ ಜಾಸ್ತಿ ಆಗುತ್ತೆ ಯಾವಾಗ ಮನುಷ್ಯ ಕಾನ್ಷಿಯಸ್ ಮೈಂಡಿಂದ ಥಿಂಕ್ ಮಾಡ್ತಾನೋ ಆಗ ಅಲ್ಲಿ ಯಾವುದೇ ಲಾಜಿಕ್ ವರ್ಕ್ ಆಗಲ್ಲ ಎಲ್ಲವೂ ಈಗ ಉದಾಹರಣೆಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಮಗುಗೆ ನಾವು 2+2 5 ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಗು 2+2 5 ಅಂತ ಒಪ್ಕೊಳ್ಳುತ್ತೆ ಆದರೆ ತರ್ಕ ಯಾವಾಗ ಬರುತ್ತೆ ತರ್ಕ ಬರೋದು 10 ವರ್ಷದ ನಂತರ ತರ್ಕ ಬಂದಾಗ 2+2 4 ಅಂತಲೇ ನಾವು ಹೇಳಬೇಕು 5 ಅಂತ ಹೇಳಿದ್ರೆ ಮಗು ನಮ್ಮನ್ನು ಕ್ವೆಶನ್ ಮಾಡುತ್ತೆ ಸೊ ಈ ತರ್ಕ ಬಂದಾಗ ಮನುಷ್ಯ ಏನು ಮಾಡ್ತಾನೆ ಅಥವಾ ಮಗು ಏನು ಮಾಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜಜ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಜಜ್ಮೆಂಟಿಂದ ಏನಾಗುತ್ತೆ ಕಲಿಬೇಕಾಗಿರುವ ಸಂದರ್ಭದಲ್ಲಿ ತರ್ಕಗಳನ್ನು ಮಾಡ್ತಿದ್ದಾಗ ಕಲಿಯುವ ಮನಸ್ಥಿತಿ ಕಡಿಮೆ ಆಗುತ್ತೆ ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಆದ್ದರಿಂದ ಓದಿದ್ದು ನೆನಪಿರಲ್ಲ ಎಷ್ಟೋ ಸಮಯದಲ್ಲಿ ಟೀಚರ್ಸ್ ಪಾತ್ರ ಕೂಡ ತುಂಬ ಮುಖ್ಯವಾಗಿ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಯಾಕಂದರೆ ಮಕ್ಕಳು ಪ್ರಾಥಮಿಕ ಹಂತದಲ್ಲಿರುವಾಗ ನಾನೆಲ್ಲೋ ಒಂದು ಕಡೆ ಒಂದು ಓದಿದೆ 9 ಲ್ಯಾಂಗ್ವೇಜನ್ನು ಕಲಿಯೋ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು ಜೊತೆಗೆ ಮಕ್ಕಳು ಬ್ಲೈಂಡಾಗಿ ನಂಬ್ಕೋತಾ ಇರ್ತಾರೆ 10 ವರ್ಷದ ಒಳಗಡೆ ಹಾಗಾಗಿ ಟೀಚರ್ಸ್ ಏನು ಹೇಳಿದ್ರೂ ಕೂಡ ಮಕ್ಕಳ ಮನಸ್ಸು ಹೃದಯ ಒಂದು ಬಿಳಿಯ ಹಾಳೆ ಇದ್ದಂತೆ ಅನ್ನೋವಂಥದ್ದು ಮಾತನ್ನು ನಾವು ಕೇಳಿದ್ದೀವಿ ಹಾಗಾಗಿ ಏನು ಬೇಕಾದರೂ ನಾವು ಅದರಲ್ಲಿ ಬರೀಬಹುದು ಹಾಗಾಗಿ ಟೀಚರ್ಸ್ನ ರೋಲ್ ಕೂಡ ಅದರಲ್ಲಿ ಬಹಳ ಪ್ರಭಾವ ಬೀರುತ್ತೆ ಅಂತ ಖಂಡಿತ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಆ ವಿದ್ಯಾರ್ಥಿಯ ಒಂದು ಭಾಗವಾಗಿ ಪೋಷಕರು ಇರಬೇಕು ಇನ್ನೊಂದು ಭಾಗವಾಗಿ ಶಿಕ್ಷಕರು ಇರಬೇಕು ಸೊ ಈ ಪೋಷಕರು ಮತ್ತು ಶಿಕ್ಷಕರು ಏನು ಇನ್ಪುಟ್ಸ್ ಕೊಡ್ತಾರೋ ಮಕ್ಕಳು ಹಾಗೆ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಅವರು ಹಾಗೆ ಸಮಾಜದಲ್ಲಿ ಮೇಲ್ಬರೋದು ಸಿ ನೀವು ಭಾಳ ಒಂದು ಒಳ್ಳೆಯ ವಿಷಯವನ್ನು ಹೇಳಿದ್ರಿ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅದನ್ನು 6 ಭಾಷೆಗಳು ಕಲಿಬೋದು ಅಂತ ಈಗ ಆಲ್ರೆಡಿ ಸೈನ್ಸ್ ಒಪ್ಕೊಂಡಿದೆ 6 ವಯಸ್ಸಿನ ಮಕ್ಕಳು ಸುಲಲಿತವಾಗಿ 4 ಭಾಷೆಯನ್ನು ಕಲಿಬಲ್ಲರು ಸುಲಲಿತವಾಗಿ ಯಾವುದೇ ಥರದ ಕಷ್ಟ ಇಲ್ಲ 6 ವಯಸ್ಸಿನ ಮಕ್ಕಳು ಮತ್ತು 6 ವಯಸ್ಸಿನ ಮಕ್ಕಳಿಗೆ ಯಾವುದೂ ಕಷ್ಟ ಅಲ್ಲ ಯಾವುದೂ ಸುಲಭ ಅಲ್ಲ ನೀವು ಏನನ್ನು ಕಲಿಸಿದ್ರು ಕಲ್ತ್ಕೋತಾರೆ ನೀವು ಡೈರೆಕ್ಟಾಗಿ ಮ್ಯಾಥ್ಸಲ್ಲಿ ಟ್ರಿಗ್ನೋಮೆಟ್ರಿಯನ್ನು ಹೇಳ್ಕೊಟ್ರು ಮಕ್ಕಳು ಕಲ್ತ್ಕೋತಾರೆ ನೀವು ಡೈರೆಕ್ಟಾಗಿ ಆಲ್ಫಾಬೆಟ್ಸ್ ಹೇಳ್ಕೊಟ್ರು ಕಲ್ತ್ಕೋತಾರೆ ನೀವು ಡೈರೆಕ್ಟಾಗಿ ಜಾನಿ ಜಾನಿ ಎಸ್ ಪಾಪ ಹೇಳಿದ್ರು ಕಲ್ತ್ಕೋತಾರೆ ಸೊ ಆದ್ದರಿಂದ ಆ ಏಜ್ ಏನಿದೆ 10 ವರ್ಷದ ಒಳಗಿನ ವಯಸ್ಸಿನ ಏಜ್ ಏನಿದೆ ಅದು ಭಾಳ ಕ್ರೂಷಿಯಲ್ ಕಲಿಯುವ ವಿಚಾರದಿಂದ ಸೊ ಒಬ್ಬ ವ್ಯಕ್ತಿ 100 ವರ್ಷ ಬದುಕಿರ್ತಾನೆ ಅಂದರೆ ಆ 100 ವರ್ಷ ಹೇಗೆ ಬದುಕ್ತಾನೆ ಅನ್ನೋದು ಮೊದಲನೇ ಕೆಲವು ವರ್ಷದಲ್ಲೇ ನಿರ್ಧಾರ ಆಗೋಗಿರುತ್ತೆ ಆ ಪ್ಯಾಟ್ರನ್ಸ್ ನಮ್ಮ ಬಾಡಿಗೆ ಬಂದುಬಿಟ್ರೆ ಆ ಪ್ಯಾಟ್ರನ್ಸನ್ನು ಮಗು ಸೂಕ್ತ ಸಮಯದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ ಹೊರತಾಗಿ ಏನನ್ನು ಯಾವುದರಿಂದನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ ಸರಿ ಇವಾಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ಮಕ್ಕಳು ಒಂದೇ ಸರಿಗೆ ಕಲ್ತು ಬಿಡಬೇಕು ಅಂತನೋ ಅಥವಾ ನನ್ನ ಮಗು ಉನ್ನತ ಮಟ್ಟದಲ್ಲಿರಬೇಕು ಅಂತನೋ ಅಥವಾ ಯಾವುದೋ ಒಂದು ಅಭೀಪ್ಸೆಯಿಂದ ನಾವು ತುಂಬ ಮಕ್ಕಳಿಗೆ ಒತ್ತಡವನ್ನು ಕೊಡ್ತೀವಿ ಒಂದು ವೇಳೆ ನಾವು ನಿರೀಕ್ಷಿಸಿದಷ್ಟು ಔಟ್ಪುಟ್ ಬರದೇ ಇದ್ರೆ ಮಕ್ಕಳಲ್ಲಿ ನಾವು ಅವರನ್ನು ನಕಾರಾತ್ಮಕವಾಗಿ ಟೀಕೆ ಮಾಡ್ತೀವಿ ಅಥವಾ ಬೈತೀವಿ ಹೀಗೆಲ್ಲ ಮಾಡ್ತೀವಿ ಇದರಿಂದ ಆಗುವಂತಹ ನಕಾರಾತ್ಮಕ ತೊಂದರೆಗಳು ಯಾವ್ಯಾವ ನೋಡಿ ಈ ಭೂಮಿಗೆ ಆ ಮಗು ಬರಲಿಕ್ಕೆ ಮೂಲ ಕಾರಣ ಪೋಷಕರು ಮಗು ಒಂದು ಹಂತದವರೆಗೆ ತನ್ನ ಐಡೆಂಟಿಟಿಯನ್ನು ಪೋಷಕರ ಥ್ರೂ ಕಾಣ್ತಾ ಇರುತ್ತೆ ಪೋಷಕರೇ ಅದರ ಮಗುವಿನ ಐಡೆಂಟಿಟಿ ಆಗಿರುತ್ತೆ ಅದು ನಾನು ನಂದೇ ಒಂದು ಸೆಲ್ಫ್ ಐಡೆಂಟಿಟಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷ ಬೇಕು ಸೊ ಇಂಥ ಟೈಮಲ್ಲಿ ನೀವು ಆ ಮಗು ಯಾರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೋ ಅಂಥ ಪೋಷಕರಾಗಲಿ ಶಿಕ್ಷಕರಾಗಲಿ
ಮಗುವಿಗೆ ನೆಗೆಟಿವ್ ಕಾಮೆಂಟ್ಸನ್ನು ಮಾಡೋದು ಅಥವಾ ಏನೋ ಅವರ ಕಾನ್ಫಿಡೆನ್ಸನ್ನು ಡಿಮೋಟಿವೇಟ್ ಮಾಡುವಂಥ ಮಾತುಗಳನ್ನು ಆಡಿದಾಗ ಮಗುವಿಗೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಕೂಡ ಸಾಂತ್ವನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಏನಾಗ್ತಿದೆ ಇವತ್ತು ಸೊಸೈಟಿಯಲ್ಲಿ ಅಂತ ಹೇಳಿದ್ರೆ, ಪೋಷಕರು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದಾಗಿ ಸೊ ಮಗುವಿನ ಮೇಲೆ ಒತ್ತಡ ಇರ್ತಿದ್ದಾರೆ. ಯಾವಾಗ ಮಕ್ಕಳು ಮಾತು ಕೇಳೋದಿಲ್ಲ ಅವರನ್ನ ಟೀಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ. ಹಾಂ ವಿನಯ್, ಎಲ್ಲಿಂದ ಮಾತಾಡ್ತಿರೋದು ವಿನಯ್? ಪಾಂಡವಪುರದಿಂದ. ಹೇಳಿ ವಿನಯ್, ನಿಮ್ಮ ಸಮಸ್ಯೆ ಏನು? ಎಷ್ಟು ಮಗುವಿನ ವಯಸ್ಸ ಎಷ್ಟು? ಎಷ್ಟು ಏಜ್ ಎಷ್ಟು ಸರ್ ಮಗುಗೆ? ಹತ್ತು ವರ್ಷ. ಅಂದ್ರೆ ಈಗ 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 ನಿಮ್ಗೆ ಆ ತರದ ಸಿಂಪ್ಟಮ್ ಕಾಣಿಸಿದ್ಯೋ ಅಥವಾ ಮುಂಚೆಯಿಂದನೂ ಮಗು ಓದ್ತಾನೆ ಇಲ್ವೋ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ? ರೈಟ್. ನೋಡಿ, ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಅದು ಮಗುದು ಮಾತ್ರ ಸಮಸ್ಯೆ ಇರಲ್ಲ. ಕೆಲವು ಸಾರಿ ಪೋಷಕರ ಒತ್ತಡ ಇರ್ಬೋದು, ಅಥವಾ ಕೆಲವು ಸಾರಿ ಶಿಕ್ಷಕರ ಒತ್ತಡ ಇರ್ಬೋದು, ಅಥವಾ ಬೇರೆ ಥರದ ಪಿಯರ್ ಪ್ರೆಷರ್ಸ್ ಇರ್ಬೋದು. ಸೊ ಈ ಥರದ ಹಲವಾರು ಒತ್ತಡಗಳಿಂದಾಗಿ ಮಕ್ಕಳು ಕಲಿದೇ ಇರೋವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ, ಮಗು ಯಾಕೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ನೀವು ವೈಜ್ಞಾನಿಕವಾಗಿ ಒಂದು ಸಾರಿ ತಿಳ್ಕೊಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ನೀವು ಮಗುವಿನ ಜೊತೆ ಕೂತ್ಕೊಂಡು ಒಂದು ಸಾರಿ ಪರ್ಸ್ನಲ್ಲಿ ಮಾತಾಡಿ. ಸೊ ಖಂಡಿತ ಮಗುಗೆ ಏನಾಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ, ನೀವು ಆ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಖಂಡಿತವಾಗಿಯೂ ಮಗು ಓದೋದಕ್ಕೆ ಸಾಧ್ಯ ಇದೆ. ಮತ್ತು ಒಂದು ತಿಳ್ಕೊಳ್ಳಿ, ಯಾವುದೇ ಮಕ್ಕಳು ದಡ್ರೂ ಅಲ್ಲ ಬುದ್ಧಿವಂತರು ಅಲ್ಲ, ಅವರೆಲ್ಲರೂ ಈಕ್ವಲ್ ಆಗಿರ್ತಾರೆ. ಅವ್ರ ಮಕ್ಕಳನ್ನು ದಡ್ರನ್ನ ಮಾಡೋದು ಬುದ್ಧಿವಂತರು ಮಾಡೋದು ನಿಜವಾಗಲೂ ಪೋಷಕರು ಮತ್ತು ಟು ಸಮ್ ಎಕ್ಸ್ಟೆಂಟ್ ಶಿಕ್ಷಕರು. ಆದ್ದರಿಂದ ನೀವು ಮಗುವಿಗೆ ಈಗಲಿಂದ ನೀನು ಓದ್ತೀಯಾ, ನಿನ್ನ ಜೀವನದಲ್ಲಿ ಸಾಧನೆ ಮಾಡ್ತೀಯಾ ಅನ್ನೋದನ್ನು ಹೇಳ್ತಾ ಬರ್ತಿದ್ರೆ ಆಟೋಮೆಟಿಕಲಿ ನಿಮ್ಮ ಮಗು ಮತ್ತಷ್ಟು ಕಲಿಯುತ್ತೆ, ಮತ್ತಷ್ಟು ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಿಮ್ಮ ಮಗು ಜೊತೆ ಒಂದು ಸಾರಿ ಮಾತಾಡಿ ಈ ವಿಷಯವಾಗಿ. ಮಾತಾಡೋದು ಅಂದರೆ ಇದುವರೆಗೆ ನೀವು ಮಾಡಿರೋ ಪ್ರಾಕ್ಟೀಸ್ ಬೇಡ. ಭಾಳ ಪ್ರೀತಿಯಿಂದ ಒಂದು ಏನೋ ಮಗುವಿನಲ್ಲಿ ಕಾನ್ಫಿಡೆನ್ಸ್ ತೆಗೆದುಕೊಂಡು ಮಾತಾಡೋಂಥ ಒಂದು ಪ್ರಯತ್ನ ಮಾಡಿ. ಒಂದೇ ಸರಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಹಲವಾರು ಸಾರಿ ಮಾತಾಡಿ. ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಮಗು ಜೊತೆ ಕೌನ್ಸಿಲಿಂಗ್ ಮಾಡಿ. ಮಗುಗೆ ನಿಜವಾಗ್ಲೂ ಆ ಥರ ಸಮಸ್ಯೆ ಇದ್ದರೆ ಖಂಡಿತ ಅದಕ್ಕೆ ಪರಿಹಾರ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರು ಸಿಗ್ಬೋದು ಮುಂದೆ. ನಾವು ಅದೇ ಈ ಕಾಲ್ಗಿಂತ ಮುಂಚೆ ಮಕ್ಕಳು ಬಯ್ಯೋದು ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ, ರೈಟ್ ಟೈಮಲ್ಲಿ ಕಾಲ್ ಬಂತು. ನೋಡಿ, ಮಕ್ಕಳಿಗೆ ಬಯ್ಯೋದು ಮಗುವಿಗೆ ವಿಷ ಕೊಡೋದಕ್ಕೆ ಸಮ. ಯಾಕೆ ಅಂತ ನಾನು ಹೇಳ್ತೀನಿ, ಒಂದ್ಸರಿ ನಾವು ವಿಷ ಕೊಟ್ಟರೆ ಮಗು ಅಥವಾ ಯಾರಾದರೂ ಆಗಿರಲಿ ಒಂದ್ಸರಿ ಸತ್ತೋಗ್ಬಿಡ್ತಾರೆ. ಆದರೆ ಮಕ್ಕಳಿಗೆ ಬಯ್ಯೋದಾಗಲಿ ಒಡೆಯೋದಾಗಲಿ ಅದು ಸ್ಲೋ ಪಾಯ್ಸನ್ ಥರ. ಆ ಸ್ಲೋ ಪಾಯ್ಸನ್ ಏನಾಗುತ್ತೆ ಅಂದರೆ, ಏನನ್ನು ಸಾಯಿಸುತ್ತೆ ಅಂತ ಹೇಳಿದ್ರೆ ಮಗುವಿನಲ್ಲಿರುವ ಕಾನ್ಫಿಡೆನ್ಸನ್ನು ಕಿಲ್ ಮಾಡುತ್ತೆ. ಯಾವ ಮಗುವಿಗೆ ಕಾನ್ಫಿಡೆನ್ಸ್ ಇಲ್ವೋ ಆ ಮಗು ಓದೋದಿರಲಿ ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬಲವಂತವಾಗಿ ಬದುಕಬೇಕಾಗತ್ತೆ. ಸೊ ಈ ನಮ್ಮ ಸುತ್ತ ನಡೀತಿರುವಂಥ ವಿಷಯಗಳನ್ನು ಕೆಲವು ಅಬ್ಸರ್ವ್ ಮಾಡಿ, ನಾನು ಲಾಸ್ಟ್ ಇಯರ್ ಒಂದು ರಿಸಲ್ಟನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು. ಕೇರಳದಲ್ಲಿ ಫಸ್ಟ್ ರ್ಯಾಂಕ್ ತಗೋತಾಳೆ ಒಬ್ಬ ಹುಡುಗಿ, ಫಸ್ಟ್ ರ್ಯಾಂಕ್, ಸ್ಟೇಟ್ ಫಸ್ಟ್ ರ್ಯಾಂಕ್. ನೆಕ್ಸ್ಟ್ ಡೇ ನೋಡಿದ್ರೆ ಇವತ್ತು ಪೇಪರಲ್ಲಿ ಬಂದಿದೆ ಕೇರಳದಲ್ಲಿ ಈ ಹುಡುಗಿ ಫಸ್ಟ್ ರ್ಯಾಂಕ್ ತೊಗೊಂಡಿದೆ ಅಂತ. ಬಟ್ ನೆಕ್ಸ್ಟ್ ಡೇ ಆ ಹುಡುಗಿ ಸುಸೈಡ್ ಮಾಡ್ಕೊಂಡಿದೆ. ಆ ಕಾರಣ ಇಷ್ಟೇ, ಅವರು ಬಡವರಾಗಿದ್ದರು, ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರೋ ಥರ ಮಗು ಮಿಂಟ್ ಎಲ್ಲರ ಜೊತೆ ಹೇಳಿತ್ತು. ಬಟ್ ನೆಕ್ಸ್ಟ್ ಡೇ ಎಲ್ರಿಗೂ ಗೊತ್ತಾಯಿತು, ಕಡು ಬಡತನದಿಂದ ಬಂದಂಥ ವಿದ್ಯಾರ್ಥಿನಿ ಅಂತ. ನೆಕ್ಸ್ಟ್ ಡೇ ಸೂಸೈಡ್ ಮಾಡ್ಕೊಂಬಿಟ್ರು. ನೋಡಿ, ಎಷ್ಟು ಒತ್ತಡ ಇದ್ದರೆ, ಎಷ್ಟು ಜಿಗುಪ್ಸೆ ಆಗಿದ್ರೆ ಆ ಮಗು ಫಸ್ಟ್ ರ್ಯಾಂಕ್ ತೆಗೆದುಕೊಂಡಂಥ ವಿದ್ಯಾರ್ಥಿ ಸಾಯೋದಕ್ಕೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇನ್ಸಿಡೆನ್ಸ್ ನಾನು ಹೇಳಬೇಕು. ಜಪಾನಲ್ಲಿ SSLC 10th ಸ್ಟ್ಯಾಂಡರ್ಡ್ ಎಕ್ಸಾಮಲ್ಲಿ ಮಗುಗೆ ಸರಿಯಾಗಿ ರಿಸಲ್ಟ್ ಬಂದಿಲ್ಲ ಅಂಥೇಳಿ ಪೇರೆಂಟ್ಸ್ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅತಿಯಾದ ನಿರೀಕ್ಷೆ ಮತ್ತು ಮಗುವಿನ ಮೇಲೆ ಈ ಏನೋ ಒಡೆಯೋದಾಗಲಿ ಬೈಯೋದಾಗಲಿ ಮಾಡ್ತಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ಪೋಷಕರ ಮಾತನ್ನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಪೋಷಕರು ನನ್ನ ಮಕ್ಕಳನ್ನು ಒಡೆದು ಅಥವಾ ಬೈದು
ಅವರ ನಾನು ಸರಿದಾರಿ ತರ್ತೀನಿ ಅಂತಿದ್ರೆ ಬಹುಶಃ ಈ ಪ್ರಪಂಚದಲ್ಲಿ ಇವತ್ತು ಯಾವ ಮಕ್ಕಳು ಕೂಡ ಏನು ತಪ್ಪು ಮಾಡದೇನೆ ಇರಬೇಕಾಗಿತ್ತು ಆದರೆ ಇವತ್ತು ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂದರೆ ಪೋಷಕ ಪ್ರತಿ ಪೋಷಕರು ಖಂಡಿತವಾಗಿಯೂ ಯೋಚನೆ ಮಾಡಬೇಕು ನಾವು ಒಡೆಯೋದು ಮತ್ತು ಬೈಯೋದು ಸರಿನಾ ಅಂತ ಈಗ ಮುಂದುವರೆದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಬಹುಮುಖ್ಯವಾದ ಪ್ರಶ್ನೆ ಎಲ್ಲರೂ ಮನೆಯಲ್ಲೂ ನಡೆಯುವಂಥ ಪ್ರಶ್ನೆ ಮಕ್ಕಳು ಓದಲಿಲ್ಲ ಅಂದರೆ ಕುರಿ ಕಾಯಕ್ಕೆ ಕಳಿಸ್ಬಿಡ್ತೀನಿ ದನ ಕಾಯಕ್ಕೆ ಕಳಿಸ್ತೀನಿ ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀನಿ ಈ ರೀತಿ ಹೆದರಿಸೋದು ಮಾಮೂಲಿ ಈ ಹೆದರಿಸೋದು ಸರಿನಾ ತಪ್ಪ ಒಂದು ಅದಕ್ಕಿಂತ ಮುಂಚೆ ಒಂದು ಕಾಲರ್ ಇದೆ ಅಟೆಂಡ್ ಮಾಡಿಬಿಟ್ಟು ಆ ಪ್ರಶ್ನೆಗೆ ಉತ್ತರ ತಗೊಳ್ಳಿ ಹಲೋ ಹಲೋ ಹೇಳಿ ನಮಸ್ತೆ ಯಾರು ಹೇಳಿ ನಿಮ್ಮ ಹೆಸರೇನಮ್ಮ ಹಲೋ ಹೇಳಿ ಹಾಂ ಹೇಳಿ ಹೇಳಿ ಮಧುಮತಿ ಹೇಳಿ ಸಮಸ್ಯೆ ಏನಮ್ಮ ಮಕ್ಕಳು ಮನೇಲಿ ಹೇಳಿದ ಮಾತು ಕೇಳಲ್ಲ ಅಂತ ಟ್ಯೂಷನ್ ಕಳಿಸೋದು ನೋಡಿ ಫಸ್ಟ್ ಒಂದು ವಿಚಾರ ನೀವು ತಿಳ್ಕೋಬೇಕು ಈ ನೀವು ಶಾಲೆಗೆ ಕಳಿಸೋದೇ ಮಕ್ಕಳ ಮೇಲೆ ಏರಿಕೆ ನನ್ನ ದೃಷ್ಟಿಯಲ್ಲಿ ಅದ್ರ ಜೊತೆಗೆ ಟ್ಯೂಷನ್ಗೆ ಕಳಿಸೋದು ಡಬಲ್ ಏರಿಕೆ ಸೊ ಇವತ್ತೇನಾಗ್ತಿದೆ ಮಕ್ಕಳಿಗೆ ಪೋಷಕರಲ್ಲಿ ಒಂದು ತಪ್ಪು ಅಭಿಪ್ರಾಯ ಬಂದಿದೆ ಏನಂದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂದರೆ ನೂರಕ್ಕೆ ನೂರು ತಗೋಬೇಕು ಅಥವಾ ಏನಾದರೂ ಅಚೀವ್ ಮಾಡಲೇಬೇಕು ಅನ್ನೋ ಶಿಕ್ಷಣದ ಮೇಲಿನ ಹೆಚ್ಚಿನ ಒತ್ತಡದಿಂದ ನಾವು ಒತ್ತಡ ಆಗ್ತಿದ್ದೀವಿ ಸೊ ಟ್ಯೂಷನ್ಗೆ ಕಳಿಸ್ ನಿಮ್ಮ ಕೈಲಿ ಆಗ್ತಿಲ್ಲ ಅಂತ ನೀವು ಟ್ಯೂಷನ್ಗೆ ಕಳಿಸಿದಾಗ ಏನಾಗುತ್ತೆ ಮಗುವಿಗೆ ಅವರ ಬೇಸಿಕ್ ಸಮಯ ಏನಿದೆ ಅದು ಕಳ್ಕೊತಾ ಇರ್ತಾರೆ ಮಕ್ಕಳು ಈಗ ಮನೆ ಶಾಲೆಯಿಂದ ಬಂದಮೇಲೆ ಮಕ್ಕಳು ಆಟ ಆಡಬೇಕಾಗಿರುತ್ತೆ ಬೇರೆ ಏನೇನೋ ಕೆಲಸ ಮಾಡಬೇಕಾಗಿರುತ್ತೆ ಅದಕ್ಕೆ ಸಮಯ ಕಳ್ಕೊಂಡಾಗ ನೀವು ಯಾವ ಕೆಲಸವನ್ನು ಮಕ್ಕಳಿಗೆ ಫೋರ್ಸ್ಫುಲಿ ಮಾಡಿಸ್ತೀರೋ ಆ ಕೆಲಸ ಮಕ್ಕಳು ಖಂಡಿತ ಮಾಡಲ್ಲ ಇದು ಸೈನ್ಸ್ ಪ್ರೂವ್ ಮಾಡಿದೆ ಈಗ ನೀವು ಮಗುವಿಗೆ ಕಂಟಿನ್ಯೂಸ್ ಆಗಿ ಓದು 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 ಅಂತ ಹೇಳ್ತಿದ್ರೆ ಒಂದು ಹಂತದವರೆಗೆ ಮಗು ನಿಮ್ಮ ಮಾತನ್ನು ಕೇಳುತ್ತೆ ಹೊರತಾಗಿ ಆ ಹಂತ ಕ್ರಾಸ್ ಆದಮೇಲೆ ಖಂಡಿತವಾಗಿಯೂ ನಿಮ್ಮ ಪ್ರತಿ ಮಾತನ್ನು ತಿರಸ್ಕಾರ ಮಾಡುತ್ತೆ ಬರೀ ಶಿಕ್ಷಣದ ವಿಚಾರದಲ್ಲಿ ಮಾತ್ರ ಅಲ್ಲ ಸೊ ಇವತ್ತು ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಆರ್ಗ್ಯುಮೆಂಟ್ಸ್ ಯಾಕಾಗ್ತಿದೆ ಅಂತ ಹೇಳಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಓದಿಸೋ ಅಂಥ ಕೆಲಸವನ್ನು ಮಾಡಿರ್ತಾರೆ ಸೊ ಮಗುಗೆ ಇಷ್ಟ ಇರಲ್ಲ ಬಟ್ ಮಾಡಿಸ್ತೀರ ನಾನು ಓದೋದು ಬೇಡಿ ಅಂತ ಓದಿಸೋದು ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ ದಯಮಾಡಿ ನಿಮ್ಮ ಮಗುವಿಗೆ ವೈಯಕ್ತಿಕ ಸಮಯವನ್ನು ನೀಡಿ ಆಟ ಆಡೋದಕ್ಕೆ ಮತ್ತು ಬೇರೆ ಕೆಲಸಗಳಿಗೆ ನೀವು ಮಾಡಿದ್ರೆ ಮಗುವಿಗೆ ಆಸಕ್ತಿ ಓದೋದ್ರ ಮೇಲೂ ಬರುತ್ತೆ ಯಾವಾಗ ಮಗು ಆಟ ಆಡೋದಕ್ಕೆ ಸಮಯ ಸಿಗೋದಿಲ್ವಾ ಅಥವಾ ಬೇರೆ ಅವರ ಮಾಡ್ಕೋಬೇಕಾಗಿರೋ ಕೆಲಸ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ ಆಗ ಮಿಕ್ಕಿದ ಎಲ್ಲ ವಿಷಯವನ್ನು ತಿರಸ್ಕಾರ ಖಂಡಿತ ಮಾಡ್ತಾರೆ ಮಕ್ಕಳು ಸೊ ಮಗುವಿಗೂ ಸಹ ಸ್ವಲ್ಪ ನೀವು ಸಮಯ ಕೊಡಬೇಕು ಅವ್ರಿಗೆ ಆಸಕ್ತಿ ಇರೋ ವಿಷಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ನಂತರ ಖಂಡಿತವಾಗಿಯೂ ಎಲ್ಲ ವಿಷಯದಲ್ಲೂ ಆಸಕ್ತಿಯನ್ನು ಬೆಳೆಸ್ಕೋತಾರೆ ಹಲೋ ಹೇಳಿ ಹೆಣ್ಣು ಮಕ್ಕಳಿಗೆ ಸಲಹೆಯನ್ನ ಕೊಡುವಾಗ ಮುಜುಗರ ಅನ್ಸುತ್ತೆ ಹೇಗೆ ನೀಡೋದು ನೋಡಿ ಮುಜುಗರ ಪಟ್ಕೊಳ್ಳೋಂಥದ್ದು ಏನಿಲ್ಲ ನೀವು ಅವರ ತಾಯಿ ಆಗಿದ್ರೆ ಅಕ್ಕ ಆಗಿದ್ರೆ ತಂಗಿ ಆಗಿದ್ರೆ ಅಥವಾ ಆಂಟಿ ಆಗಿದ್ರೆ ದಯಮಾಡಿ ಯಾವ ವಿಚಾರವನ್ನು ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ತಿಳಿಸ್ಬೇಕು ಯಾವುದೇ ಮುಜುಗರ ಇಲ್ಲದೆ ನೀವು ತಿಳಿಸ್ಲೇಬೇಕಾಗುತ್ತೆ ನೀವು ತಿಳಿಸ್ಲಿಲ್ಲ ಅಂತ ಹೇಳಿದ್ರೆ ಆ ವಿಚಾರವನ್ನು ಮಕ್ಕಳು ಬೇರೆಯವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ರಾಂಗ್ ಇನ್ಫಾರ್ಮೇಷನ್ ಬರುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ರಿಸ್ಕ್ ತಗೋಬೇಡಿ ಸೊ ದಯಮಾಡಿ ನಿಮ್ಮ ಮಕ್ಕಳು ನಿಮ್ಮದೇ ಮಕ್ಕಳಾಗಿರೋದ್ರಿಂದ ಮುಜುಗರವನ್ನೆಲ್ಲ ಬಿಟ್ಟು ಇವತ್ತು ನೀವು ಸಮಾಜದಲ್ಲಿ ಎಲ್ಲ ಏನಾಗ್ತಿದೆ ಅನ್ನೋದನ್ನು ನೀವು ನೋಡ್ತಿದ್ದೀರಾ ಸೊ ಪೋಷಕರ ಪಾತ್ರ ಕೂಡ ಇದರಲ್ಲಿದೆ ಪೋಷಕರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ವಿಚಾರವನ್ನು ಮಕ್ಕಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳನ್ನು ಮೂಲತಃ ಇದು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇರೋದರಿಂದ ದಯಮಾಡಿ ನಿಮ್ಮ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡಿ ಅದರಲ್ಲಿ ಯಾವುದೇ ಥರದ ತಪ್ಪಿಲ್ಲ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ತುಂಬ ವೆಲ್ ವಿಶರ್ ಅಂತ ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅಂಥವರಿಂದ ಹೇಳಿಸಿ ಸಪೋಸ್ ನಿಮಗೆ ಕಷ್ಟ ಆಗ್ತಿದೆ ಅಂತಿದ್ರೆ
ಓಕೆ ಮೇಡಮ್ ಓಕೆ ಚರ್ಚೆಯನ್ನು ಮುಂದುವರಿಸ್ತಾ ಅದೇ ಮಕ್ಕಳನ್ನ ನಾವು ಬೇರೆ ಬೇರೆ ರೀತಿ ನಿಂದಿಸ್ತೀವಿ ರೈಟ್ ಅದೇ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಹಾಸ್ಟೆಲ್ ಕಳಿಸ್ಬಿಡ್ತೀವಿ ಇದು ನೋಡಿ ಏನಾಗುತ್ತೆ ನಾನು ನಿಮಗೆ ಆಗ್ಲೇ ಹೇಳಿದೆ ಮಕ್ಕಳು ಈ ಭೂಮಿಗೆ ಬರೋದಕ್ಕೆ ಮೂಲ ಕಾರಣ ಪೋಷಕರು ಸೊ ಮಕ್ಕಳು ಹಲವಾರು ವರ್ಷಗಳವರೆಗೆ ಅವರ ಐಡೆಂಟಿಟಿಯನ್ನೇ ಮಗು ನನ್ನ ಐಡೆಂಟಿಟಿ ಅಂತ ಮಗು ತಿಳ್ಕೊಂಡಿರುತ್ತೆ ಈಗ ಮಗು ಏನೋ ತಪ್ಪು ಮಾಡ್ತಿದೆ ಮಗುವನ್ನ ಬುದ್ಧಿ ಕಲಿಸೋಣ ಉದ್ದೇಶದಿಂದ ಪೋಷಕರು ಹೇಳ್ತಾರೆ ನಿನ್ನನ್ನು ಹಾಸ್ಟೆಲ್ಗೆ ಹಾಕ್ಬಿಡ್ತೇನೆ ಸರಿ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ದನ ಮೇಯಿಸ್ಬೇಕಾಗತ್ತೆ ಕುರಿ ಮೇಯಿಸ್ಬೇಕಾಗತ್ತೆ ಈ ಥರದ ಕೆಲವು ಭಯಭರಿತವಾದಂಥ ಸಜೆಷನ್ಸ್ಗಳನ್ನು ಕೊಡ್ತಿರುತ್ತೆ ಪೋಷಕರಿಗೆ ಗೊತ್ತು ಅವ್ರು ಹೇಳ್ತಿರೋದು ತಮಾಷೆಗೆ ಇದು ಖಂಡಿತ ಮಾಡಲ್ಲ ಅಂತ ಪೋಷಕರಿಗೆ ಗೊತ್ತು ಆದರೆ ಆ ಮುಗ್ಧ ಜೀವ ಇದನ್ನು ನಿಜ ಅಂತ ನಂಬ್ಕೊಂಬಿಟ್ರೆ ಮಗುವಿಗೆ ಧೈರ್ಯವೇ ಬರಲ್ಲ ನೋಡಿ ಎಲ್ರಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ ಆ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದರೆ ಯಾವ ವ್ಯಕ್ತಿಯು ಕೂಡ ಏಳ್ಗೆಯನ್ನು ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಆ ವ್ಯಕ್ತಿತ್ವದ ಚ್ಯುತಿ ಬರೋದಕ್ಕೆ ಮೂಲ ಕಾರಣ ಪೋಷಕರು ಮಾಡುವ ಈ ಥರದ ತಪ್ಪುಗಳು ನೋಡಿ ಒಂದ್ಸರಿ ಏನಾಗುತ್ತೆ ನೀವು ಹಾಸ್ಟೆಲ್ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಮಗು ಅದನ್ನು ನಿಜ ಅಂತ ಭಾವಿಸಿ ಒತ್ತಡಕ್ಕೆ ಒಳಗಾಗ್ಬೋದು ಒತ್ತಡ ಯಾವ ವ್ಯಕ್ತಿ ಒತ್ತಡಕ್ಕೆ ಒಳಗಾಗ್ತಾನೋ ಆ ವ್ಯಕ್ತಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಏನನ್ನೂ ಕಲಿಯೋದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ದೊಡ್ಡ ಥಿಯರಿನೇ ಇದೆ ಆದ್ದರಿಂದ ಪೋಷಕರು ಏನು ಮಾಡಬೇಕು ಏನಾದರೂ ಮಗು ನೀವು ಹೇಳಿದ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಪೇಷನ್ಸ್ ಕಳ್ಕೊಬೇಡಿ ನೀವು 100 ಸಾರಿ ಮಗು ತಪ್ಪು ಮಾಡಿದರೂ ಸಹ ಇನ್ನೂ 100 ಸಾರಿ ನೀವು ಪ್ರೀತಿಯಿಂದನೇ ತಿಳುವಳಿಕೆ ಹೇಳಬೇಕು ಹೊರತಾಗಿ ಯಾವುದೇ ಥರದ ಭಯಪೂರಿತವಾದಂಥ ಸಜೆಷನ್ಸ್ಗಳನ್ನು ಅಥವಾ ಅವರನ್ನು ಭಯಗೊಳಿಸೋದ್ರಿಂದ ಮಗುವಿಗೆ ಯಾವತ್ತೂ ಒಳ್ಳೆ ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಮ್ಮೆ ಶಿಕ್ಷೆ ಕೂಡ ಅನಿವಾರ್ಯ ಈ ಶಿಕ್ಷೆ ಕೂಡ ನೋಡಿ ಈಗ ನಾವೆಲ್ಲರೂ ಈ ಡಿಸಿಪ್ಲಿನರಿ ಆಕ್ಷನ್ ಶಿಕ್ಷೆ ಕೊಡಬೇಕು ಅಂತ ಮಾಡ್ತಿದ್ದೆ ನಾನು ಕೂಡ ಶಿಕ್ಷೆಯನ್ನು ಕೊಡಲೇಬಾರದು ಅಂತ ಹೇಳ್ತಿಲ್ಲ ಆದರೆ ಪಾಸಿಟಿವ್ ಶಿಕ್ಷೆ ಆಗಿರಬೇಕು ಪಾಸಿಟಿವ್ ಶಿಕ್ಷೆ ಅಂದ್ರೇನು ಈಗ ಉದಾಹರಣೆಗೆ ಮಗು ಓದ್ತಿಲ್ಲ ಓದ್ತಿಲ್ಲ ಅಂತ ಹೇಳಿದ್ರೆ ಒಡೆಯೋದು ಬೈಯೋದು ನೆಗೆಟಿವ್ ಏನೋ ಆ್ಯಕ್ಷನ್ ಅದು ಸೊ ಅದ್ರ ಬದಲು ಒಡೆಯೋದು ಅದ್ರ ಬದಲು ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಮಗುಗೆ ಶಿಕ್ಷೆ ಕೊಡೋದನ್ನು ಕಲಿಬೇಕು ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಅಂದರೆ ಹೇಗೆ ಸೇ ಫಾರ್ ಎಕ್ಸಾಂಪಲ್ ಇವಾಗ ಮಗು ಹೋಮ್ವರ್ಕ್ ಮಾಡ್ತಿಲ್ಲ ಹೋಮ್ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೋಡಪ್ಪ ನೀನು ಹೋಮ್ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀನು ಓದಲಿಕ್ಕಾಗಲ್ಲ ಓದಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನೀನು ಒಳ್ಳೆ ಕಡಿಮೆ ಮಾರ್ಕ್ಸ್ ಕಡಿಮೆ ಮಾರ್ಕ್ಸ್ ಬರ್ಬೋದು ಕಡಿಮೆ ಮಾರ್ಕ್ಸ್ ಬರೋದ್ರಿಂದ ನೀನು ನಿನ್ನ ಜೀವನದಲ್ಲಿ ಏನು ನೀನು ಸಾಧಿಸ್ಬೇಕು ಅಂತಿದ್ಯಾ ಅದು ಸಾಧನೆ ಆಗದೇ ಇರ್ಬೋದು ಸೊ ಪ್ರತಿಯೊಂದನ್ನು ಕನ್ಸ್ಟ್ರಕ್ಟಿವ್ ಆಗಿ ಹೇಳಬೇಕು ಕನ್ಸ್ಟ್ರಕ್ಟಿವ್ ಆಗಿ ಹೇಳ್ತಿಲ್ಲ ಸಿಂಪಲ್ ಆಗಿ ನಾವು ಅದನ್ನು ನೆಗೆಟಿವ್ ಆಗಿ ಹೇಳ್ಬಿಡ್ತಿದ್ವಿ ಸೊ ಕನ್ಸ್ಟ್ರಕ್ಟಿವ್ ಆಗಿ ಹೇಳಿದಾಗ ಏನಾಗುತ್ತೆ ಆ ಕನ್ಸ್ಟ್ರಕ್ಟಿವ್ ಡಿಸಿಪ್ಲಿನ್ ಬರುತ್ತೆ ಮಕ್ಕಳಲ್ಲಿ ಪ್ರತಿಯೊಂದನ್ನು ಅವರ ಜೀವನ ಮತ್ತು ಅವರ ಗುರಿ ಜೊತೆ ತಾಳೆ ಹಾಕುವ ಕೆಲಸವನ್ನು ಪೋಷಕರು ಭಾಳ ಚಿಕ್ಕ ವಯಸ್ಸಿನಿಂದಲೇ ಮಾಡಬೇಕು ಅವ್ರಿಗೆ ನೋಡಿ ಇದ್ರ ಆ್ಯಡ್ ಆನ್ ಇದ್ರ ಜೊತೆ ಸೇರಿಸಿ ನಾನು ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ ತುಂಬ ಜನ ಪೋಷಕರು ಏನು ಮಾಡ್ತಾರೆ ಮಕ್ಕಳಿಗೆ ನೀನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನೋದನ್ನು ಭಾಳ ಚಿಕ್ಕ ವಯಸ್ಸಿಂದ ಹೇಳ್ತಾ ಬರ್ತಿರ್ತಾರೆ ರೀಸೆಂಟ್ಲಿ ಒಂದು ಸ್ಟಡಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಇನ್ನು ಮುಂದಿನ 15-20 ವರ್ಷದಲ್ಲಿ ಈಗ ಏನೇನು ಜಾಬ್ಸ್ ಇದೆ ಅದರಲ್ಲಿ 45% ಜಾಬ್ಸ್ ಇರಲ್ಲ ಮತ್ತು ಈಗ ನಾವು ನಮ್ದೆಲ್ಲ ಒಂದು ಏಜ್ ಆದರೆ ಈಗ ಬರ್ತಿರೋ ಮಕ್ಕಳು ನೆಕ್ಸ್ಟು ಡಿಜಿಟಲ್ ಏಜಿಗೆ ಬರ್ತಿರೋವಂಥ ಮಕ್ಕಳು ಅವರು ನಮ್ಗಿಂತ ಸ್ಪೀಡಾಗಿರ್ತಾರೆ ನಮ್ಗಿಂತ ಅವ್ರಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅವರು ನೆಕ್ಸ್ಟ್ ಜನ್ರೇಷನ್ಗೋಸ್ಕರನೇ ಅವರು ಹುಟ್ಟಿರೋದು ಸೊ ಆ ಜನ್ರೇಷನ್ ಮಕ್ಕಳನ್ನು ನಾವು ಫೋರ್ಸ್ಫುಲ್ಲಿ ಯಾವುದೋ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಅವ್ರನ್ನ ತೊಡಗಿಸಿದ್ರೆ ಖಂಡಿತ ಅವ್ರ ಲೈಫಲ್ಲಿ ಆ ಟೈಮಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಆದ್ದರಿಂದ ಕರಿಯರ್ ಬಗ್ಗೆ ಮಾತಾಡಬೇಡಿ ಅಂದರೆ ನಿಮ್ಮ ಮಗು ಜೊತೆ ನೀನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಅಂತ ಮಾತಾಡಬಾರ್ದು ಬದಲಾಗಿ ನಿನ್ನಿಂದ ಸಮಾಜಕ್ಕೆ ಏನು ಸೇವೆ ಆಗಬೇಕು ನೀನು ಸಮಾಜಕ್ಕೆ ಹೇಗೆ ಕೊಡುಗೆಗಳನ್ನು ಕೊಡಬೇಕು ಮತ್ತು ಆ ಕೊಡುಗೆ ಕೊಡೋದಕ್ಕೋಸ್ಕರ ನೀನು ಹೇಗೆ ಶಿಕ್ಷಣದಲ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಅವ್ರಿಗೆ ಹೇಳೋದ್ರಿಂದ ಮಕ್ಕಳು ಈ ಥರದ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ದೂರವಾಣಿ ಸಂಖ್ಯೆ 4065554066555ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೆ ನೀವು ಪ್ರಶ್ನೆ ಕೇಳುವಾಗ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು ರವಿ ಸರ್ ಮತ್ತೊಂದು ಪೋಷಕರು ಮಾಡುವಂತಹ ದೊಡ್ಡ ತಪ್ಪು ಅಂತಂದರೆ ಮಕ್ಕಳನ್ನ ಕಂಪೇರ್ ಮಾಡುವಂಥದ್ದು ಅವರ ಕ್ಲಾಸ್ಮೇಟೋ ಅಥವಾ ಇನ್ಯಾರೋ ಅವ್ರು ನೋಡು ಆ ಮಗು ನೋಡು ಹೇಗೆ ಓದ್ತಾ ಇದೆ ಆ ಹುಡುಗಿ ನೋಡು ಹೇಗೆ ಓದ್ತಾ ಇದೆ ನೀನು ಯಾಕೆ ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ ಕಂಪೇರ್ ಮಾಡುವಂಥದ್ದು ಈ ಕಂಪೇರ್ ಮಾಡೋದ್ರಿಂದ ಆಗುವಂತಹ ಸಮಸ್ಯೆಗಳೇನು ಕಂಪ್ಯಾರಿಸನ್ ಮಾಡೋದ್ರಿಂದ ಮಕ್ಕಳು ಕಂಪ್ಲೀಟಾಗಿ ಅವ್ರಿಗೆ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಕಳ್ಕೊತಾರೆ
ಮತ್ತೆ ಪೋಷಕರ ಮೇಲೆ ಅವರಿಗೆ ಬೇಜಾರಾಗುತ್ತೆ. ಅದು ಒಂದು ಹಂತದ ನಂತರ ಪೋಷಕರ ಮೇಲೆ ತಿರಸ್ಕರವಾಗಿ ಪರಿವರ್ತನೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮಗು ಕಂಪ್ಯಾರಿಸನ್ ಅಲ್ಲೂ ಕೂಡ ಎರಡು ತರದ ಕಂಪ್ಯಾರಿಸನ್ ಇದೆ. ಒಂದು ಕರೆ ಇದೆ. ಹಲೋ, ಹಲೋ ಮೇಡಮ್, ನಮಸ್ತೆ. ಹಾ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ಸ್ನೇಹಾ ಅಂತ. ಸ್ನೇಹಾ, ಎಲ್ಲಿಂದ ಮಾತಾಡ್ತಾ ಇರೋದು? ಮೇಡಮ್, ನಾನು ಗುತ್ತಲಿಂದ ಕಾಲ್ ಮಾಡ್ತಿದ್ದೀನಿ. ಗುತ್ತಲು, ಹೇಳಿ ಸ್ನೇಹಾ, ನಿಮ್ಮ ಸಮಸ್ಯೆ ಏನು? ಮೇಡಮ್, ನನ್ನ ಮಗು ತುಂಬಾ ಚೆಂಡಿ ಹಿಡಿಯುತ್ತೆ, ಟ್ಯೂಷನ್ ಹೋಗು ಅಂದ್ರೆ ಹೋಗಲ್ಲ. ಮತ್ತೆ ಅವನು ತುಂಬಾ ವೀಕ್ ಇದ್ದಾನೆ, ತುಂಬಾ ಸಣ್ಣ ಇದ್ದಾನೆ. ಇಂಪ್ರೂವ್ ಮಾಡೋದು ಹೇಗೆ? ಎಷ್ಟು ವಯಸ್ಸು ಸ್ನೇಹ ಮಗುಗೆ? ಆರು ವರ್ಷ ಮೇಡಮ್. ಆರು ವರ್ಷ ನೋಡಿ, ಆರು ವರ್ಷಕ್ಕೆ ದಯವಿಟ್ಟು ನೀವು ಟ್ಯೂಷನ್ ಬಗ್ಗೆ ಯೋಚನೆ ಮಾಡೋದು ತುಂಬ ನಿಮ್ಮ ಮಗುಗೆ ದೊಡ್ಡ ಶಿಕ್ಷಣ ಕೊಡ್ತಾ ಇದ್ದೀರಂತ ನನ್ನ ಅನಿಸಿಕೆ, ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಆರನೇ ವಯಸ್ಸಿಗೆ ಮಗುಗೆ ಟ್ಯೂಷನ್ನ ಅವಶ್ಯಕತೆಯೇ ಇಲ್ಲ. ಸೊ ಮಗು ಆರನೇ ವಯಸ್ಸಿಗೆ ಎ ಬಿ ಸಿ ಡಿ ಅಥವಾ ಅವರೇನು ಫಸ್ಟ್ ಸ್ಟ್ಯಾಂಡರ್ಡೋ ಅಥವಾ ಯು ಕೆ ಜಿಲಿ ಏನಿರ್ತಾರೆ, ಸೊ ಆ ಶಾಲೆಯಲ್ಲಿ ಏನು ಕಲಿಸ್ತಿದ್ದಾರೋ ಅದು ಸಾಕು ಮಗುವಿಗೆ. ಸೊ ನೀವೇನಾದರೂ ಹೇಳ್ಕೊಡ್ಬೇಕು ಅಂತಿದ್ರೆ ಪೋಷಕರು ನೀವು ಮನೆಯಲ್ಲಿ ಮಗುವಿಗೆ ಆಟ ಆಡಿಸ್ತಾ ಆಡಿಸ್ತಾ ಮಗುವಿನ ಜೊತೆ ಮಗುವಾಗಿ ಬೆರೆತು ನೀವೇನೇ ಹೇಳ್ಕೊಟ್ರು ಮಗು ಕಲಿತಾರೆ. ಬಟ್ ಅದು ಬಿಟ್ಟು ನೀವು ಮಗುವಿಗೆ ಈ ವಯಸ್ಸಿಗೆ ಟ್ಯೂಷನ್ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಗು ಏನಾಗುತ್ತೆ, ಆ ಮಗುವಿಗಿರ್ತಕ್ಕಂಥ ಕ್ರಿಯೇಟಿವಿಟಿನ ಕಳ್ಕೊಂಬಿಡುತ್ತೆ. ಸೊ ಆದ್ದರಿಂದ ಆ ಮಗುಗೆ ಇಷ್ಟ ಇರಲ್ಲ, ನೀವು ಬಲವಂತ ಮಾಡ್ತಿದ್ದೀರಾ, ಚಂಡಿ ಮಾಡೋದು ಸಹಜ. ಸೊ ಆದ್ದರಿಂದ ಇನ್ನೂ ಒಂದಷ್ಟು ವರ್ಷ ನೀವು ಕಾಯ್ಬೋದು ನಿಮ್ಮ ಮಗುನ ಟ್ಯೂಷನ್ಗೆ ಕಳಿಸೋದಕ್ಕೆ ಅಂತ ನನಗನ್ಸುತ್ತೆ. ಓಕೆ, ಮಕ್ಕಳು ಚಂಡಿ ಹಿಡಿತಾರೆ ಅನ್ನುವಂಥದ್ದು ನಮ್ಮ ಕಾಲದಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ, ರವಿ ಸರ್ ಟ್ಯೂಷನ್ಗೆ ಸೇರಿಸಿದ್ರೆ ಅವ್ರು ದಡ್ರು ಅಂತ. ಈಗ ಟ್ಯೂಷನ್ಗೆ ಹೋಗದೆ ಇದ್ರೆ ದಡ್ರು ಅನ್ನುವಂಥ ಮಾತು. ಹೌದು, ಇದು ಚಂಡಿ ಹಿಡಿಯೋದಕ್ಕೆ ಕಾರಣ ಇಷ್ಟೇ. ಸಪೋಸ್ ಅಂದರೆ ಚಂಡಿ ಅಂದರೆ ತುಂಬ ಎಳೆ ಮಗು ಚಂಡಿ ಹಿಡಿಯೋದು ಬೇರೆ, ಈ 5-6 ವರ್ಷದ ಮಕ್ಕಳು ಚಂಡಿ ಹಿಡಿತಾರಲ್ಲ ಅದು ಬೇರೆ. ಈ ಥರದ ಮಕ್ಕಳು ಚಂಡಿ ಹಿಡಿ ಯಾಕೆ ಹಿಡಿತಾರೆ ಅಂತ ಹೇಳಿದ್ರೆ ನೋಡಿ, ಮಗು ನಾನು ನಿಮಗೆ ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಪ್ರತಿ ಮಗು ಕೂಡ ಈ ಭೂಮಿಗೆ ಬರೋದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಆ ಕಾರಣವನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಭೂಮಿಗೆ ಬಂದಿರ್ತಾರೆ, ಅದು ಯಾವುದೋ ಕ್ಷೇತ್ರ ಆಗಿರ್ಬೋದು. ಸೊ ಪೋಷಕರ ಜವಾಬ್ದಾರಿ ಏನಂದರೆ ಆ ಮಗುವಿಗಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಪೋಷಿಸಬೇಕು ಹೊರತಾಗಿ ಯಾವುದೋ ನಮ್ಮ ಸಮಾಜ ಡಿಮ್ಯಾಂಡ್ ಮಾಡ್ತಿರುವ ಯಾವುದೋ ಕೆಲವು ಕ್ಷೇತ್ರಗಳ ಬಗ್ಗೆ ಮಾತ್ರ ಪೋಷಕರು ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮಕ್ಕಳು ಚೆಂಡು ಹಿಡಿತಿದ್ದಾರೆ ಅಂತ ನನಗನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಮಗುವಿನ ಮನಸ್ಸಿನಲ್ಲಿ ಬೇರೆ ಥರದ ಆಸೆ ಇದೆ, ಬೇರೆ ಏನೋ ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ಪೋಷಕರು ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮಗು ಅದನ್ನು ಪ್ರತಿಭಟಿಸಲೇಬೇಕಾಗುತ್ತೆ. ಆ ಪ್ರತಿಭಟನೆ ಪೋಷಕರಿಗೆ ಮಗು ಚೆಂಡು ಹಿಡಿತಿದೆ ಅಂತ ಅನಿಸುತ್ತೆ, ಆದರೆ ಅದು ನಿಜವಾದ ಮತ್ತು ಎಲ್ಲ ಹಂತದಲ್ಲಿ ನಾವು ಮಾಡುವಂಥ ಪ್ರತಿಭಟನೆಯ ಒಂದು ಸಹಜವಾದ ರೂಪ. ಅದನ್ನು ಮಗು ಪ್ರತಿಭಟನೆ ಮಾಡ್ತಿದೆ ಅಥವಾ ಚೆಂಡು ಹಿಡಿತಿದೆ ಅಂತ ಹೇಳಿದ್ರೆ ಮಗುವಿಗೆ ನೀವು ಕೊಡ್ತಿರೋದಕ್ಕಿಂತ ಮತ್ತೇನೋ ಬೇಕಾಗಿದೆ ಅನ್ನೋದನ್ನು ಪೋಷಕರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳದೆ ನಾವು ಹೀಗೆ ಮಾಡೋದು ಅಂತ ಹೇಳಿದ್ರೆ ಮಗು ಖಂಡಿತ ಏನೂ ಆಗ್ಬಿಡಲ್ಲ. ಆದರೆ ಮಗುವಿಗೆ ಮಗುವಿನ ಮಾನಸಿಕ ಸ್ಥಿತಿ ಮತ್ತು ಮಗುವಿಗೆ ಇರತಕ್ಕಂಥ ಕಾನ್ಫಿಡೆನ್ಸು, ಮಗುವಿನ ವ್ಯಕ್ತಿತ್ವ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ನೀವು ವ್ಯಕ್ತಿತ್ವ ಡ್ಯಾಮೇಜ್ ಇಟ್ಕೊಂಡು ಏನೋ ಮಾನಸಿಕ ಸ್ಥಿತಿಯನ್ನು ಡ್ಯಾಮೇಜ್ ಇಟ್ಕೊಂಡು ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸಲಿಕ್ಕೆ ನೀವು ಮುಂದೆ ನಿರೀಕ್ಷೆ ಮಾಡೋದು ಮಗುವಿನಿಂದ ದೊಡ್ಡ ತಪ್ಪಾಗುತ್ತೆ. ಆದ್ದರಿಂದ ದಯಮಾಡಿ ಮಗು ಚಂಡಿ ಮಾಡ್ತಿದೆ, ಗಲಾಟೆ ಮಾಡ್ತಿದೆ ಈ ಏಜಲ್ಲಿ ಅಂತ ಹೇಳಿದ್ರೆ ನೀವು ಮಗುವಿನ ಮತ್ತಷ್ಟು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದನ್ನು ಪೋಷಕರು ತಿಳ್ಕೋಬೇಕು. ಮಗು ಚಂಡಿ ಹಿಡಿತಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಪೋಷಕರು ಅವರು ಪೋಷಕರಾಗಿ ಫೇಲ್ಯೂರ್ ಆಗಿರೋದು ಅತಿ ಮುಖ್ಯವಾದ ಕಾರಣ, ಅದೇ ಮುಖ್ಯವಾದ ಕಾರಣ. ಸೊ ಅವರು ಅವರ ತಪ್ಪನ್ನು ತಿಳ್ಕೊಂಡು ಮಗುವಿಗೆ ಬೇಕಾಗಿರ್ತಕ್ಕಂಥ ಪೋಷಣೆಯನ್ನು, ಲಾಲನೆ ಪಾಲನೆಯನ್ನು ಸೂಕ್ತ ಸಮಯದಲ್ಲಿ ಮಾಡಬೇಕು. ಸೊ ಹೇಗಾಗಿದೆ ಅಂತಂದರೆ, ಬೇಸಿಗೆ ರಜಾ ಬಂದರೆ ಪೋಷಕರಿಗೆ ಹೆಚ್ಚು ಸ್ಟ್ರೆಸ್ ಅನುಭವಿಸುವಂಥ ಸ್ಥಿತಿ ಆಗಿಬಿಟ್ಟಿದೆ. ಮಕ್ಕಳನ್ನ ಹೇಗೆ ಅವಾಯ್ಡ್ ಮಾಡೋದು, ಹೌದು, ಅವ್ರನ್ನ ಏನಾದರೂ ಮಾಡಿ ಬಿಸಿ ಮಾಡಬೇಕು. ಯಾಕಂದರೆ ಮಕ್ಕಳನ್ನ ಆಟ ಆಡೋದಕ್ಕೆ ಇತ್ತೀಚಿನ ಪೋಷಕರು ಹೊರಗಡೆ ಬಿಡೋದೇ ಇಲ್ಲ. ಹೌದು, ಸಿ ಇದು ಒಂದು ಥರದಲ್ಲಿ ನೋಡಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಮುಂದಕ್ಕೆ. ನೋಡಿ, ಯಾವ ಮಕ್ಕಳು ತಂದೆ ತಾಯಿಗಳ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಲೇಬೇಕು.
ಪೋಷಕರು ಹೇಳ್ತಾರೆ ನಾವು ಮಕ್ಕಳ ಜೊತೆನೆ ಇರ್ತೀವಿ ಅಂತ. ಈಗ ಉದಾಹರಣೆಗೆ ಮನೇಲಿ ಕೂತ್ಕೊಂಡು ತಂದೆ ತಾಯಿ ಎಲ್ಲ ಕೂತಿರ್ತಾರೆ, ಆದರೆ ತಂದೆ ತಾಯಿ ಮಕ್ಕಳನ್ನ ಕೂರಿಸ್ಕೊಂಡು ಟಿ ವಿ ನೋಡ್ತಿರ್ತಾರೆ, ಆ ಸಮಯ ಕೊಟ್ಟಿದ್ದು ಟಿ ವಿ ಪ್ರೋಗ್ರಾಮ್ಗೆ, ಮಕ್ಕಳನ್ನ ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಆ ಸಮಯ ಕೊಟ್ಟಿದ್ದು ಸಿನಿಮಾಗೆ, ಮಕ್ಕಳನ್ನ ಹೋಟೆಲ್ ಕರ್ಕೊಂಡು ಹೋಗ್ತಾರೆ, ಆ ಸಮಯ ಕೊಟ್ಟಿದ್ದು ಹೋಟೆಲ್ಗೆ, ಮಕ್ಕಳಿಗೆ ಅಂತ ಏನು ಸಮಯ ಕೊಟ್ರಿ? ಸೊ ಇದು ಕ್ವೆಶನು. ಇವತ್ತಿನ ಹಲವಾರು ಸಮಸ್ಯೆಗಳಿಗೆ ಬಹಳ ಸುಲಭ ಪರಿಹಾರ ಏನು ಅಂತ ಹೇಳಿದ್ರೆ, ಮಕ್ಕಳ ಜೊತೆ ಮಕ್ಕಳಾಗಿ ಪೋಷಕರು ಬೆರೆತು ಆಟ ಆಡಬೇಕು. ದಯವಿಟ್ಟು ಈ ಪರಿಪಾಠವನ್ನು ಎದು, ನನ್ನ ರಿಕ್ವೆಸ್ಟ್ ಇದು ಎಲ್ಲ ಪೋಷಕರಲ್ಲಿ, ಒಂದು ಗಂಟೆ ಸಮಯವನ್ನು ನಿಮ್ಮ ಮಗುಗೋಸ್ಕರ ಮೀಸಲಿಡಿ. ಆ ಒಂದು ಗಂಟೆ ಸಮಯದಲ್ಲಿ ಯಾವುದೇ ಥರದ ಮೊಬೈಲ್ ಕಾಲ್ಸ್ ಬೇಡ, ಯಾವುದೇ ಟಿ ವಿ ಪ್ರೋಗ್ರಾಮ್ ನೋಡಬೇಡಿ, ಯಾವುದೇ ರೆಸ್ಟೋರೆಂಟ್ಗೆ ಹೋಗಬೇಡಿ, ಇನ್ನೆಲ್ಲೂ ಹೋಗಬೇಡಿ. ಮಗುವಿನ ಜೊತೆ ಯಾವುದೋ ಪಾರ್ಕಲ್ಲೋ ಎಲ್ಲೋ ಕೂತ್ಕೊಂಡು ಅಥವಾ ಮನೆಯಲ್ಲೋ ಕೂತ್ಕೊಂಡು ಮಗು ಹೇಳಬೇಕು, ನೀವು ಮಾಡಬೇಕು. ಸೊ ಈ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋ ಪರಿಪಾಠನ ನೀವು ಮಾಡಿಕೊಂಡ್ರೆ ಮಗು ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನು ತಿರಸ್ಕಾರ ಮಾಡೋ ಅಂಥ ಸಾಧ್ಯತೆನೇ ಇಲ್ಲ. ತಿರಸ್ಕಾರ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನೀವು ಪ್ರತಿ ಹಂತದಲ್ಲೂ ಮಗುವಿಗೆ ಬೇಡದಿರೋ ಕೆಲಸವನ್ನು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಮಾಡಿಸ್ತೀರಾ, ಅದರಿಂದ ಪೋಷಕರ ಮೇಲೆ ತಿರಸ್ಕಾರ ಬರುತ್ತೆ. ಇದು ಯಾವ ಹಂತದವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಅವರು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಸಬಲರಾಗ್ತಾರೋ ಪೋಷಕರನ್ನು ಹೊರಗಿಡೋವಂಥ ಪ್ರಯತ್ನ ಮಾಡ್ತಾರೆ. ರೆಪ್ಲಿಕೇಶನ್, ನೀವೀಗ ನಿಮಗೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಟೈಮ್ ಇಲ್ಲ, ಸೊ ಅವರಿಗೆ ಎಲ್ಲವೂ ಸರಿ ಹೋದಾಗ ನಿಮಗೆ ಟೈಮ್ ಕೊಡಲ್ಲ. ಸೊ ಪೋಷಕರು ಇವತ್ತು ಯಾಕೆ ನಮ್ಮ ಸಮಾಜದಲ್ಲಿ ಒಂದು ಅಸ್ಥಿರತೆ, ಹೌದು ಅಸ್ಥಿರತೆ ಯಾಕಾಗ್ತಿದೆ ಅಂತ ಹೇಳಿದ್ರೆ, ಮೂಲಭೂತವಾಗಿ ಪೋಷಕರು ಮಕ್ಕಳ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರೋದು. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಸೊ ಇದರ ಜೊತೆಗೆ ಮಕ್ಕಳ ಜೊತೆ ಇರಬೇಕಾದ್ರೆ ಪೋಷಕರು ಕೆಲವು ಭಾಷೆಗಳನ್ನು ಬಳಸ್ತಾರೆ, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಸೈನ್ಸ್ ಹೇಳುತ್ತೆ, ಸೈನ್ಸ್ನ ಒಂದು ವಿಚಾರ ಹೇಳಬೇಕು. ಸಾರಿ, ನಮ್ಮ ಬಾಡಿ 70% ವಾಟರಿಂದ ಆಗಿದೆ. ಡಾಕ್ಟರ್ ಎಮ್ಯಾಟೋ ಅನ್ನೋ ಒಬ್ಬ ವ್ಯಕ್ತಿ ನೀರಿನ ಮೇಲೆ ಕಮ್ಯಾಂಡ್ಸ್ಗಳನ್ನು ಕೊಟ್ಟು ಅದರನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಅದರ ಫೋಟೋಗ್ರಾಫ್ಸನ್ನು ತೆಗೆದಿಟ್ಟಿದ್ದಾರೆ. ಪ್ರತಿ ನೆಗೆಟಿವ್ ವರ್ಡ್ಗೆ ವಾಟರ್ ಕ್ರಿಸ್ಟಲ್ಸ್ಗಳಾಗಿ ಫಾರ್ಮ್ ಆಗುತ್ತೆ, ಅದು ಅಗ್ಲಿ ಆಗಿರುತ್ತೆ, ನೋಡೋದಕ್ಕೆ ತುಂಬ ಕೆಟ್ಟದಾಗಿರುತ್ತೆ ಕೆಟ್ಟ ಪದಗಳನ್ನು ಬಳಸಿದಾಗ. ಒಳ್ಳೆ ಪದಗಳನ್ನು ಬಳಸಿದಾಗ ಒಳ್ಳೆ ಕ್ರಿಸ್ಟಲ್ಸ್ ಫಾರ್ಮ್ ಆಗಿದೆ. ಅಂದರೆ ನಾವು ಮಾತನಾಡುವ ಮಾತುಗಳು ನೀರಿನ ಮೇಲೂ ಪ್ರಭಾವ ಬೀರುತ್ತೆ. ಅಂದರೆ ಯೋಚನೆ ಮಾಡಬೇಕಾಗಿರೋದು ಏನಂದರೆ, ನಮ್ಮ ಬಾಡಿಯಲ್ಲಿ 70% ನೀರಿದೆ, ಮತ್ತು ಮಾತಾಡ್ತಿರೋರು ಯಾರು? ನಮ್ಮ ಪೋಷಕರು. ಪೋಷಕರು ಮಗುವಿಗೆ ನೀನು ದಡ್ಡ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನು ಅಸಮರ್ಥ ಅಂತ ಹೇಳಿದ್ರೆ ಎಂಟೈರ್ ಬಾಡಿ ಮೈಂಡ್ ರಿಯಾಕ್ಟ್ ಮಾಡುತ್ತೆ, ಮತ್ತು ಮಗು ಅದನ್ನು ಸತ್ಯ ಅಂತ ನಂಬುತ್ತೆ. ಯಾವ ಮಗುವಿನ ವ್ಯಕ್ತಿತ್ವ ಮತ್ತು ಮಗುವಿನ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ, ಪೋಷಕರು ಮಕ್ಕಳ ಜೊತೆ ಹೇಗೆ ಮಾತಾಡ್ತಾರೆ ಅನ್ನೋದು ಅತಿ ಮುಖ್ಯ. ಸೊ ಆದ್ದರಿಂದ ಪೋಷಕರು ಏನು ಮಾಡಬೇಕಾಗತ್ತೆ, ದಯಮಾಡಿ ಪಾಸಿಟಿವ್ ಆಗಿ ಮಾತಾಡಿ. ಇವತ್ತು ನಿಮ್ಮ ಮಗು ಕಡಿಮೆ ರಿಸಲ್ಟ್ ತೊಗೊಂಡಿರ್ಬೋದು, ನೀವು ಹೇಳಿದ ಥರ ಡ್ಯಾನ್ಸ್ ಮಾಡದೇ ಇರ್ಬೋದು, ನೀವು ಹೇಳಿದ ಥರ ಪೇಂಟಿಂಗ್ ಮಾಡದೇ ಇರ್ಬೋದು, ಅದನ್ನು ಮಗುವಿನ ಯಾವುದೇ ಹಂತದಲ್ಲೂ ಯಾವುದೇ ಥರದರಲ್ಲೂ ಡಿಸ್ಕರೇಜ್ ಮಾಡದೆ, ಅದು ಎಷ್ಟೇ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗಿದ್ರೂ ಕೂಡ ಪಾಸಿಟಿವ್ ಆಗಿ ಮಾತಾಡಿ, ಮಗುವಿಗೆ ಧೈರ್ಯ ಬರುವಂತೆ ಮಾತಾಡಿ. ನೆನ್ಪಿಟ್ಕೊಳ್ಳಿ, ಒಂದು ಮಾತಿಂದ ನಿಮ್ಮ ಮಗುವಿನ ಭವಿಷ್ಯ ಬದಲಾಗುತ್ತೆ. ನೀವು ಪಾಸಿಟಿವ್ ಆಗಿ ಮಾತಾಡಿದ್ರೆ ನಿಮ್ಮ ಮಗುವಿಗೆ ಪಾಸಿಟಿವ್ ಲೈಫ್ ಸಿಗುತ್ತೆ, ನೀವು ನೆಗೆಟಿವ್ ಆಗಿ ಮಾತಾಡಿದ್ರೆ ನಿಮ್ಮ ಮಗುವಿಗೆ ಡೆಫಿನೆಟ್ಲಿ ನೆಗೆಟಿವ್ ಆದಂಥ ಲೈಫ್ ಸಿಗುತ್ತೆ. ಸೊ ಪೋಷಕರು ಮತ್ತು ಶಿಕ್ಷಕರು ಗಮನಿಸಬೇಕಾಗಿರೋ ವಿಚಾರ ಅಷ್ಟೇ, ತಪ್ಪು ಮಾಡೋದು ಮಕ್ಕಳ ಸಹಜ ಧರ್ಮ, ಸಹಜ ಧರ್ಮ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಆದರೆ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಬಾರ್ದು, ನೋಡ್ಕೋಬೇಕಾದ್ರೆ ನಿಮ್ಮ ಕರ್ತವ್ಯ ಹೊರತಾಗಿ ಸಣ್ಣ ಪುಟ್ಟ ತಪ್ಪುಗಳಿಗೂ ಸಹ ನೀವು ನೆಗೆಟಿವ್ ಅಥವಾ ತುಂಬ ಮಕ್ಕಳನ್ನು ಕಂಡಮ್ ಮಾಡ್ತಿದ್ರೆ ಖಂಡಿತವಾಗಿಯೂ ಮಕ್ಕಳು ದೊಡ್ಡ ಸಮಸ್ಯೆಯನ್ನು ಮುಂದಿನ ಹಂತದಲ್ಲಿ ಎದುರಿಸಬೇಕಾಗುತ್ತೆ. ಇನ್ನೂ ಒಂದು ಬಹುಮುಖ್ಯ ಸಮಸ್ಯೆ ಅಂದರೆ ರವಿ ಸರ್, ಪೋಷಕರು ಮಕ್ಕಳ ಪರ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದಕ್ಕೆ ಬಿಡದೇನೆ ತಾವೇ ಎಲ್ಲ ಡಿಸಿಷನ್ಗಳನ್ನ ತಗೊಂಡು ಅವ್ರನ್ನ ಸಮಸ್ಯೆಗೆ ಇದು ಮಾಡುವಂಥದ್ದು, ಇದು ಇದು ಇವತ್ತಿನ ಹೆಚ್ಚಿನ ಪೋಷಕರಲ್ಲಿ ಬರ್ತೇ ಏನೋ ನಾವು ಕಾಣ್ಬೋದಾಗಿರ್ತಕ್ಕಂಥ ಸಾಮಾನ್ಯವಾದಂಥ ಒಂದು ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಸಹ ಆ ಮಗುವಿನ ಪರವಾಗಿ ಅವರೇ ಡಿಸಿಷನ್ ತಗೋತಿರ್ತಾರೆ. ಈಗ ಉದಾಹರಣೆಗೆ ಯಾವುದೋ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ವಿಚಾರದಿಂದ ಹಿಡಿದು ಮುಂದೆ ಯಾವ ಕಾಲೇಜಿಗೆ ಹೋಗಬೇಕು ಅನ್ನೋ ವಿಚಾರದವರೆಗೆ, ಸೊ ಏನೇನೆಲ್ಲ ನಿರ್ಧಾರಗಳಬಹುದು, ಹೆಚ್ಚಿನ
ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕರೇ ಎಲ್ಲ ನಿರ್ಧಾರ ಮಾಡೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹಂತದಲ್ಲಿ ಪೋಷಕರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಅಂಥ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಾನೇ ಸಣ್ಣ ಸಣ್ಣ ಇರೋ ಅವರಿಗೆ ಹೇಳುವ ಮುಖಾಂತರ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಕೊಟ್ಟಾಗ ಎಂಥ ಮುಂದೆ ಕ್ರಿಟಿಕಲ್ ಪೊಸಿಷನ್ ಬಂದರೂ ಕೂಡ ಅವರು ಸೂಕ್ತವಾದ ರೀತಿಯಲ್ಲಿ ಡಿಸಿಷನ್ಸ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಗು ಯಾವ ಮಗು ಡಿಸಿಷನ್ಸ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಆ ಮಗು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಎಡುಬೇಕಾಗುತ್ತೆ, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಮಗುವಿಗೆ ದಯಮಾಡಿ ಸಣ್ಣ ಪುಟ್ಟಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಚಿಕ್ಕ ವಯಸ್ಸಿನಿಂದ ಅವಕಾಶ ಮಾಡಿಕೊಡಿ. ಈಗ ಉದಾಹರಣೆಗೆ ನೀವು ತರಕಾರಿ ತರಕ್ಕೆ ಹೋಗ್ತಿದ್ರೆ ಮಗುವಿನ ಜೊತೆ ಕರ್ಕೊಂಡೋಗಿ ಈ ತರಕಾರಿ ತಗೋಬೇಕೋ ಬೇಡವೋ, ಈ ಕೊತ್ತಂಬರಿ ಸೊಪ್ಪು ತಗೋಬೇಕೋ ಬೇಡವೋ, ಈ ಇಲ್ಲಿ ಏನಾದ್ರು ಚಾಟ್ಸ್ ತಿನ್ನಬೇಕೋ ಬೇಡವೋ, ಈ ಎಲ್ಲ ಡಿಸಿಷನ್ಸ್ಗಳನ್ನು ಮಗುವಿನ ಮೇಲೆ ಬಿಡಿ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ಈ ಕಂಡೀಷನಿಂಗ್, ಇದ್ರ ಬಗ್ಗೆ ಮಾತಾಡಲೇಬೇಕು. ಈಗ ಏನಾದರೂ ಒಂದು ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ನೀನು 100-100 ತೊಗೋಬೇಕು, ತೊಗೊಂಡ್ರೆ ಮಾತ್ರ ನನ್ನ ಮಗ, ಇಲ್ಲ ಅಂದರೆ ನಿಮ್ಮ ಅಮ್ಮನ ಮಗ, ಈ ರೀತಿ ಹೇಳೋದು ಮನೆಯಲ್ಲಿ ಇದ್ರ ಬಗ್ಗೆ ಮಾತಾಡೋದು, ಈ ರೀತಿ ಮಾತಾಡೋದ್ರಿಂದ ಆಗುವಂತಹ ಸಮಸ್ಯೆಗಳು ನೋಡಿ, ಇದು ಎಲ್ಲ ಎಲ್ಲ ಪೋಷಕರಲ್ಲೂ ನಾವು ಇದನ್ನು ಗಮನಿಸ್ಬೋದು. ಈ ಎರಡು ಪಾರ್ಟಿ ಆಗಿಬಿಡುತ್ತೆ ಮಕ್ಕಳ ವಿಚಾರ ಬಂದಾಗ, ಅಮ್ಮನ ಮಗ ಅಲ್ಲ ಅಥವಾ ಅಪ್ಪನ ಮಗ. ಅಪ್ಪ ಹೇಳ್ತಾರೆ ಒಳ್ಳೆ ಪರ್ಸೆಂಟೇಜ್ ಬಂದರೆ ನನ್ನ ಮಗ, ಕಡಿಮೆ ಪರ್ಸೆಂಟೇಜ್ ಬಂದರೆ ಅಮ್ಮನ ಮಗ, ನೀನು 100-100 ತೊಗೊಂಡ್ರೆ ನನ್ನ ಮಗ ಇಲ್ಲಾಂದರೆ ಅಮ್ಮನ ಮಗ. ಸೊ ಇದು ಈ ಥರದ ಕಾನ್ವರ್ಸೇಷನ್ ನಡೀತಿರುತ್ತೆ. ಸೊ ಮಗು ಇದರಿಂದ ಏನು ತಿಳ್ಕೊಳ್ಳುತ್ತೆ ಅಂದರೆ, ನನ್ನನ್ನು ನನ್ನ ಪೋಷಕರು ಪ್ರೀತಿಸೋದು ಯಾವಾಗ ಅಂದರೆ ನನ್ನ ಸಕ್ಸಸ್ ಆದರೆ ಮಾತ್ರ ಅನ್ನೋ ಒಂದು ಕಂಡೀಷನ್ ಬೆಳೆಸ್ಕೊಂಡ್ಬಿಡುತ್ತೆ. ಸೊ ಈ ಕಂಡೀಷನ್ ಯಾವಾಗ ಬರುತ್ತೆ, ಮಗು ಬುದ್ಧಿ ಬಂದ ಮೇಲೆ ಅದನ್ನೇ ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ, ಅಂದರೆ ಪೋಷಕರಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಸಮಾಜದಿಂದ ನಿರೀಕ್ಷೆ ಮಾಡುತ್ತೆ. ಆದ್ದರಿಂದ ಮಗುವಿಗೆ ಅನ್ಕಂಡೀಷನಲ್ ಆಗಿರುವಂಥ ಲವನ್ನು ಕೊಡಬೇಕು. ಮಗು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಿರಲಿ, ಯಾವುದೇ ಹಂತದಲ್ಲಿ ಯಾವುದೇ ಥರದ ಸಮಸ್ಯೆ ಬಂದಿರಲಿ, ಮಗುವನ್ನು ಅನ್ಕಂಡೀಷನಲ್ ಆಗಿ ಪ್ರೀತಿಸಬೇಕು. ಅನ್ಕಂಡೀಷನಲ್ ಆಗಿ ನಾವು ಪ್ರೀತಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ಪ್ರೀತಿಸುವಂಥ ಶಕ್ತಿ ಆ ಮಗುಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇರೋದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆಗಳೇ. ಎಲ್ಲಿ ಸಮಸ್ಯೆ ಇರುತ್ತೋ ಆ ಭಾಗದಲ್ಲಿ ಮಗುಗೆ ಪ್ರೀತಿ ಬರಲ್ಲ. ಪ್ರೀತಿ ಬರಲಿಲ್ಲ ಅಂದರೆ ಮಗು ಆ ಸಮಾಜದಿಂದ ಹೊರ ಹೋಗಬೇಕಾಗುತ್ತೆ ಅಥವಾ ಸಪ್ರೇಟ್ ಆಗಿ ನಿಂತ್ಕೋಬೇಕಾಗತ್ತೆ. ಸೊ ಅದರಿಂದ ಮಗುವಿಗೆ ಖಂಡಿತವಾಗಿಯೂ ಫ್ಯೂಚರಲ್ಲಿ ಸಕ್ಸಸ್ ಸಿಗೋಲ್ಲ. ಸರ್, ಕಡೆಯ ಪ್ರಶ್ನೆ ಒಬ್ಬ ತಾಯಿಯಾಗಿ ಕೇಳ್ತಾ ಇದ್ದೀನಿ, ಮಕ್ಕಳಿಂದ ನಿರೀಕ್ಷೆ ಮಾಡೋದು ಸರಿನಾ ತಪ್ಪ? ಮಕ್ಕಳಿಂದ ಖಂಡಿತವಾಗಿಯೂ ನಿರೀಕ್ಷೆ ಇರಬೇಕು. ಆ ನಿರೀಕ್ಷೆ ಯಾವ ರೀತಿ ಇರಬೇಕು ಅಂದರೆ ಮಕ್ಕಳ ಕನಸುಗಳನ್ನು ಈಡೇರಿಸ್ಕೊಳ್ತಾ, ಫಸ್ಟ್ ಪ್ರಿಫರೆನ್ಸು ಮಕ್ಕಳ ಕನಸಿಗಿರಬೇಕು. ಆ ಕನಸುಗಳನ್ನು ಈಡೇರಿಸ್ಕೊಳ್ಳುತ್ತಾ ಆ ಮುಖಾಂತರವಾಗಿ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಹೊರತಾಗಿ ನಿಮ್ಮ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿ ಆ ನಿರೀಕ್ಷೆಯನ್ನು ಇಟ್ಕೊಳ್ಳೋದು 100% ತಪ್ಪು. ರವಿ ಸರ್, ಇಲ್ಲಿವರೆಗೆ ಮಕ್ಕಳ ಪೋಷಣೆಯಲ್ಲಿ, ಪೋಷಣೆಯ ಹಾದಿಯಲ್ಲಿ ಪೋಷಕರು ಮಾಡುವಂತಹ ಸಾಮಾನ್ಯ ತಪ್ಪುಗಳು ಹಾಗೂ ಅದಕ್ಕೆ ನಾವು ಕಂಡುಕೊಳ್ಳಬಹುದಾದಂತಹ ಪರಿಹಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರಿ, ನಮ್ಮ ಕಾಲರ್ ಜೊತೆ ಕೂಡ ಮಾತಾಡಿದ್ರಿ. ನಿಮಗೆ ಈ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಚರ್ಚೆಗೆ ಬಂದು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ಇದಾಗಿತ್ತು ವಿಕಸನ ಕಾರ್ಯಕ್ರಮ. ಮುಂದಿನ ವಿಕಸನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.